ಆಟ ಮುಗೀತು, ಶೋ ಮೋಸ ಮೋಸ. ಏ, ಇದು ರಾಂಗ್ ಶೋ ಕಣು. ಇದು ರೈಟ್ ಶೋ ಅಮ್ಮ. ಹಲೋ, ಮೋಸ ಬೇಡ ತಿಂಡಿ ಪೋತಿ. ಹೌದು, ಇದು ರಾಂಗ್ ಶೋ. ಏ ಬಿಳಿದಿರ್ಲೆ, ನಿಂಗ್ ಗೊತ್ತ ಆಟ? ಹೌದು, ಇದು ನಿಜವಾಗ್ಲೂ ರಾಂಗ್ ಶೋ. ಖಂಡಿತವಾಗ್ಲೂ ಕರೆಕ್ಟ್ ಶೋ. ಬರೀ ಮೋಸ ಮೋಸ ಮೋಸ. ಅಯ್ಯೋ, ಅಂತ ವರ್ಲ್ಡ್ ಫೇಮಸ್ ಕ್ರಿಕೆಟ್ ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ನಡಿಬೇಕಾರ ಇದ್ರಲ್ಲೇನ್ ಮಹಾ? ಎಲ್ ಹೋದ್ರು ನಿಮ್ ತರ್ಲೆ ಇದ್ದಿದ್ದೆ ಅಲ್ವಾ? ಓ ಅಲ್ಲಿ ನೋಡ್ರಪ್ಪ, ಮದ್ವೆ ಗಂಡು ಆಟ ಸಾಕು, ಬಂಡ್ರಪ್ಪ ಊಟಕ್ಕೆ. ಫ್ರೆಂಡು ಮದ್ವೆ ಗಂಡು ಬರ್ತೇವೆ, ನಡಿಯಪ್ಪ. ಸರಿ ಅಣ್ಣ, ಬಾಸಿಂಗ ಎಲ್ಲಿ ಹಿಡ್ದಣ? ಇಲ್ಲಿಡು. ಅಂತೂ ಮದ್ವೆ ಗಂಡು ಆಟ ಮುಗೀತು, ಬಂಡ್ರಪ್ಪ ಊಟಕ್ಕೆ. ಲೋ ಬರ್ರೋ, ಊಟ ಮಾಡ್ಕೊಂಡು ವಾಕ್ ಹೋಗ್ಬರ್ನ ಎಲ್ಲಾರು. ವಾಕ ಕುತ್ಕೊಂಡು ಮಾಡೋ ಕೆಲ್ಸ ಇನ್ನೊಂದಿದೆ ಅಪ್ಪ, ಅಲ್ವೇನೋ? ಲೋ ಲೋ, ಏನ್ರೋ ಇವೆಲ್ಲ? ಮೈಸೂರು ಮಂಜು ಯಾರಪ್ಪ, ನಮ್ಮ ಫ್ರೆಂಡು. ಅವನ್ ಮದ್ವೆಗ್ ಬಂದು ಉಯ್ಕೊಳ್ಳಿಲ್ಲ ಅಂದ್ರೆ ಪಾರ್ಟಿಗ್ ಗೌರವ ಇರುತ್ತೇನೋ? ಇಲ್ಲಿದೆ ಗೌರವ. ಗೌರವ ಪಾರ್ಟಿಗಲ್ಲ. ಈ ರೀತಿ ಕುಡಿದು ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಗಿರಲ್ಲ ಗೌರವ. ನಿಮ್ ಮನೆಗ್ ಬಂದಾಗ ನಿಮ್ ಅಪ್ಪ ಹೇಳ್ಕೊಟ್ಟಿದ್ ಪಾಠ. ಏಯ್, ನಮ್ಮ ಅಪ್ಪ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಏನ್ ಮಾಡ್ತೀಯಾ? ಗುದ್ದು ಬಿಡ್ತೀನಿ. ಅಯ್ಯೋ, ಅದನ್ ಬಿಟ್ಟಾಕ್ರಪ್ಪ, ಬನ್ರಪ್ಪ ಮ್ಯಾಟ್ರಿಗೆ. ಆಯ್ತು ಸುರೋಜ್ಗಳಣ್ಣ. ಹಾಯ್. ಓ ಹಲೋ, ಇನ್ನು ನಿದ್ದೆ ಬಂದಿಲ್ವಾ? ನೀವ್ ಬೇರೆ, ಆ ತರ್ಲೆಗಳು ಕುಡಿದು ಬಿಟ್ಟು ಫುಲ್ ವಾಮಿಟ್ ಮಾಡ್ಕೊಂಡಿದ್ದಾರೆ, ಕಾಲಿಡಕ್ ಆಗ್ತಿಲ್ಲ. ಇನ್ ನಿದ್ದೆ ಮಾಡೋದ್ ಹೆಂಗೇಳಿ? ನೀವು? ನನಗೂ ಅಷ್ಟೇ, ಹೊಸ ಜಾಗ ಅಲ್ವಾ, ಅದಕ್ಕೆ ಯಾಕೋ ನಿದ್ದೆನೆ ಬಂದಿಲ್ಲ. ಎನಿವೇಸ್, ನಾನು ನಿಮ್ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ, ಕೇಳ್ಬೋದಾ? ಕೇಳಿ. ಹೆಂಗಿದ್ರು ನಿದ್ದೆ ಇಲ್ಲ, ಬೆಳಿಗ್ಗೆ ಆಗ ತನಕ ಇಬ್ರಿಗೂ ಟೈಮ್ ಪಾಸ್ ಆಗತ್ತೆ. ಎಲ್ರು ಡ್ರಿಂಕ್ಸ್ ಮಾಡಿದ್ರು, ನೀವ್ಯಾಕ್ ಕುಡ್ದಿಲ್ಲ? ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ಬೇಕಾರೆ ನಮ್ಮಪ್ಪನೊಂದು ಸಣ್ಣ ಅಂಗಡಿ ಇತ್ತು. ಆ ಅಂಗಡಿಗೆ ನಮ್ಮಪ್ಪ ಯಾವಾಗಲೂ ಬುಲೆಟಲ್ಲಿ ಹೋಗರು. ಅವಾಗ ಊರವರಲ್ಲೇ ನಿಂತ್ಕೊಂಡು ಮರ್ಯಾದೆ ಕೊಡೋರು. ಯಾಕೆ ಗೊತ್ತಾ? ಅವ್ರಿಗೆ ಯಾವುದೇ ಥರ ಕೆಟ್ಟ ಅಭ್ಯಾಸ ಇರಲಿಲ್ಲ ಅಂತ. ಅದೇ ನಂಗೊಂಥರ ಆದರ್ಶವಾಯ್ತು ಕಣ್ರಿ. ಒಂದು ಗಂಡುಗಾರ ಸರಿ, ಒಂದು ಹೆಣ್ಣುಗಾರ ಸರಿ, ಅವ್ರವ್ರ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆನೆ ಒಂದು ರೋಲ್ ಮಾಡೆಲ್ ಅಥವಾ ಹೀರೋ ಥರ. ನನಗೂ ನಮ್ಮ ತಂದೆ ಒಂಥರ ಹೀರೋ ಥರನೇ ಕಂಡ್ರು ರೀ. ಇದ್ರ ಜೊತೆ ಕಾಲೇಜಲ್ಲಿ ಯಾವುದೇ ಗಲಾಟೆ ಆದ್ರೂ ಲೆಕ್ಚರಸು ನೀನೇ ಸರಿ ಮಾಡು ಅಂತ ಹೇಳ್ತಾಯಿದ್ರು. ಆಗ ನನಗನ್ನಿಸ್ತು ನಾನು ಒಂದು 4 ಜನಕ್ಕೆ ಆದರ್ಶವಾಗಿರ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡೆ ಕಣ್ರಿ. ಅದು ಸರಿ, ನಿಮ್ಮ ಕನಸುಗಳೇನು? ತುಂಬ ದೊಡ್ಡ ಕನಸೇನಿಲ್ಲ ರೀ, ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರಿಕೊಂಡು ಅದ್ರಲ್ಲಿ ಬರೋ ದುಡ್ಡಿನಲ್ಲಿ ಬೆಂಗಳೂರಿಂದ ಮುಂಬೈಗೆ ನಮ್ಮಮ್ಮನ ಒಂದೇ ಒಂದು ಸತಿ ಫ್ಲೈಟಲ್ಲಿ ಕರ್ಕೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ರೀ. ಏನ್ರಿ ಆಗ ನೋಡ್ತಾ ಇದ್ದೀರಾ? ನಿಮ್ಮ ಸ್ಟೇಟಸ್ಗೆ ಇದೊಂದು ಚಿಕ್ಕ ವಿಷಯ ಆಗಿರ್ಬೋದು, ಆದರೆ ನಮ್ಮ ಸ್ಟೇಟಸ್ಗೆ ಇದೇ ದೊಡ್ಡದು. ಪಾಪ ನಮ್ಮಮ್ಮ ಮನೇಲಿ ಯಾವಾಗಲೂ ಕೆಲಸ ಮಾಡ್ತಿರೋರು, ಆಚೆ ಕಡೆ ಫ್ಲೈಟ್ ಸೌಂಡ್ ಕೇಳಿ ಓಡ್ ಬಂದು ಫ್ಲೈಟ್ ನೋಡಿ ತುಂಬ ಸಂತೋಷ ಪಡೋರು, ಮತ್ತೆ ಒಳಗಡೆ ಹೋಗಿ ಕೆಲಸ ಮಾಡೋರು. ದೂರದಲ್ಲಿ ಹೋಗೋ ಫ್ಲೈಟ್ ನೋಡಿ ಅಷ್ಟು ಇಷ್ಟಪಡೋ ನಮ್ಮಮ್ಮ, ಅದು ಒಳಗಡೆ ಒಂದ್ಸತಿ ಕೂತ್ಕೊಂಡಾಗ ಎಷ್ಟು ಸಂತೋಷ ಪಡ್ಬೋದು ಹೇಳಿ. ಆ ಸಂತೋಷ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ನಾನ್ ಬೇರೆ ನನ್ನ ಕತೆ ಹೇಳ್ಬಿಟ್ಟು ನಿಮ್ಗೆ ಬೋರ್ ಮಾಡಿದೆ ಅನ್ಸುತ್ತೆ. ಅಯ್ಯೋ ಹಾಗೇನಿಲ್ಲ. ಓ ಬೆಳಗಾಯ್ತು ಅನ್ಸುತ್ತೆ, ಮೂರ್ತಕ್ಕೆ ಟೈಮ್ ಆಗಿರ್ಬೇಕು, ಬನ್ನಿ ಹೋಗೋಣ. ಹೆತ್ತ ತಾಯಿನೇ ಇಷ್ಟು ಇಷ್ಟಪಡೋನು, ಇನ್ನು ಕೈ ಹಿಡಿದು ಹೆಂಡ್ತಿನ ಇನ್ನೆಷ್ಟು ಪ್ರೀತಿಸ್ಬೋದಲ್ವಾ? ಯು ಆರ್ ಗ್ರೇಟ್.